ಮಂಡ್ಯ ಅಂದ್ರೆ ಅದು ನಂಜಲ್ಲ, ಸಕ್ಕರೆಯ ತಾಣ. ಇಂತಹ ನೆಲಕ್ಕೆ ನಾವಿವತ್ತು ದರೋಡೆಕೋರರನ್ನ ಒಳಗಡೆ ಬಿಟ್ಕೊಂಡಿದ್ದೀವಿ. ಜಿಲ್ಲೆಗೆ ಸಂಬಂಧನೇ ಇಲ್ದಿರೋ ವಿಷಯಕ್ಕೆ ಕೆರಗೋಡು ಗ್ರಾಮದ ಘನತೆಯನ್ನ ಅರಾಜಿಗಿಟ್ಟಿರೋದು ಒಂದು ದೊಡ್ಡ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ರಾಮ, ಹನುಮಂತ, ಕಾಲಭೈರವ ಎಲ್ಲರೂ ಕೂಡ ನಮ್ಮ ಎದೆಯೊಳಗಿದ್ದಾರೆ. ಅವರಿಗೆ ಕೇಸರಿಯ ಅಗತ್ಯನೇ ಇಲ್ಲ. ಇದು ನಮ್ಮ ಮಂಡ್ಯದ ನೆಲದ ತಾಕತ್ತು. ಸ್ನೇಹಿತರೆ ನಮಸ್ಕಾರ. ನಮ್ಮ ಮಂಡ್ಯ ಅಂದ್ರೆ ಅದು ದಕ್ಷಿಣ ಕರ್ನಾಟಕದ ಚಳುವಳಿಗಳಿಗೆ ಕಣಜ. ಮಂಡ್ಯ ಅಂದ್ರೆ ಅದು ನಂಜಲ್ಲ, ಸಕ್ಕರೆಯ ತಾಣ. ಭಾವೈಕ್ಯತೆ, ಸೋದರತೆ ಸ್ವತಂತ್ರ ಚಳುವಳಿಯ ಮೊದಲ ಹೆಜ್ಜೆ. ಅದರಲ್ಲೂ ನಮ್ಮ ಮಂಡ್ಯದ ಕೆರಗೋಡು ಗ್ರಾಮ ಸ್ವತಂತ್ರ ಚಳುವಳಿಗೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಹಾಗಾಗಿ ನಾವು ಮಂಡ್ಯದ ತ್ಯಾಗ ಮತ್ತು ಕೆರಗೋಡು ಗ್ರಾಮದ ಕೊಡುಗೆಗಳ ಬಗ್ಗೆ ಕೆಲವು ಸಂಗತಿಗಳನ್ನ ನೆನಪು ಮಾಡ್ಕೊಳ್ಳದೇ ಇದ್ರೆ ಇವತ್ತಿಗೆ ನಾವೆಲ್ಲರೂ ದ್ರೋಹಿಗಳಾಗ್ಬಿಡ್ತೀವಿ. ಸ್ನೇಹಿತರೆ, ಇವತ್ತಿನ ಕೆರಗೋಡು ಗ್ರಾಮ ಒಂದು ಕಾಲದಲ್ಲಿ ಭಾರತದ ಬಾವುಟವನ್ನ ಆರಿಸೋದಕ್ಕೆ ಚಳುವಳಿಯಲ್ಲಿ ಭಾಗವಹಿಸಿದಂತಹ ಗ್ರಾಮ. ಚಳುವಳಿಗೆ ಅನ್ನ, ನೀರು, ದವಸ ಧಾನ್ಯ ಮತ್ತು ಅನೇಕ ವಸ್ತುಗಳನ್ನ ದಾನವಾಗಿ ಕೊಟ್ಟಂತಹ ಗ್ರಾಮಗಳಲ್ಲಿ ಕೆರಗೋಡು ಗ್ರಾಮ ಒಂದು. ಇಂತಹ ಜಿಲ್ಲೆಯಲ್ಲಿ ಭಾರತದ ಬಾವುಟಕ್ಕೆ ಅಪಮಾನ ಮಾಡಿ ಭಾರತದ ಬಾವುಟವನ್ನ ತಾಲಿಬಾನ್ ಅಂತ ಕರೆದು ಹೋಗುವ ರೀತಿ ನಾವು ಮಾಡ್ಕೊಂಡಿರೋದು ಸರಿಯಲ್ಲ. ತಾಲಿಬಾನ್ ಅಂತ ಹೋಲಿಕೆ ಮಾಡೋರನ್ನ ಮತ್ತು ಬಳ್ಳಾರಿ ಜಿಲ್ಲೆಯಿಂದ ಗಡಿಪಾರಾಗಿರುವ ಒಬ್ಬ ದರೋಡೆಕೋರರನ್ನ ನಮ್ಮ ಒಳಗಡೆ ಬಿಟ್ಕೊಂಡು ಅವರಿಂದ ನಾವು ಬುದ್ಧಿ ಹೇಳಿಸ್ಕೊಳ್ಳುವಂತಹ ದರಿದ್ರ ಬಂದ್ಬಿಡ್ತು ನಮ್ಮ ಮಂಡ್ಯ ಜಿಲ್ಲೆಗೆ. ಅವರು ಜಿಲ್ಲೆಗೆ ಬರ್ತಿದ್ದಂಗೆ ತಲೆ ಮೇಲೆ ನಾಲ್ಕು ಬಡಿದು ಬುದ್ಧಿ ಹೇಳಬೇಕಿದ್ದಂತಹ ನಾವುಗಳು ಅಂಥವ್ರ ಜೊತೆಗೆ ಸೇರಿಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಅಸಹ್ಯದ ಪರಮಾವಧಿ. ಸ್ವಲ್ಪ ಹಳೆಯದನ್ನ ನೆನಪು ಮಾಡ್ಕೊಳ್ಳೋಣ. ರಾಷ್ಟ್ರಪಿತ ಗಾಂಧೀಜಿಯವರು 1934 ಬೆಂಗಳೂರು ಮತ್ತು ಮೈಸೂರು ನಗರಕ್ಕೆ ಭೇಟಿ ಕೊಟ್ಟ ನಂತರ ಮಂಡ್ಯದ ಜನರಲ್ಲಿ ಸ್ವತಂತ್ರದ ಹೋರಾಟದ ಸಂಚಲನವನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಎಚ್ ಕೆ ವೀರಣ್ಣಗೌಡ, ಸಾವುಕಾರ್ ಚೆನ್ನಯ್ಯ, ಸಿ ಬಂದಿಗೌಡ, ಎಚ್ ಸಿ ದಾಸಪ್ಪ, ಎಂ ಎನ್ ಜೋಯಿಸ್, ಹೀಗೆ ಅನೇಕ ನಾಯಕರು ಕರ್ನಾಟಕದಲ್ಲಿ ಸ್ವತಂತ್ರ ಚಳುವಳಿಯನ್ನು ಕಟ್ಟಿ ಭಾರತದ ಬಾವುಟವನ್ನು ಮೈಸೂರಲ್ಲಿ ಆರಿಸಲೇಬೇಕು ಅಂತ ಮನಸ್ಸು ಮಾಡ್ತಾರೆ. ಆದರೆ ನಮ್ಮದೇ ನೆಲದಲ್ಲಿ ನಮ್ಮದೇ ಧ್ವಜವನ್ನು ಆರಿಸೋದಕ್ಕೆ ಅವಕಾಶ ಇರೋದಿಲ್ಲ. ಮೈಸೂರು ರಾಜ್ಯವನ್ನು ಕಪಿಮುಷ್ಟಿಯಾಗಿ ಇಟ್ಕೊಂಡಿದ್ದಂತಹ ಪರಂಗಿಯರು ಇದಕ್ಕೆ ನಿರ್ಬಂಧ ಆಗ್ತಾರೆ. ಹಾಗಾಗಿ ಮಂಡ್ಯದ ನಮ್ಮ ಮದ್ದೂರಿನ ಶಿವಪುರ ಗ್ರಾಮದಲ್ಲಿ ಈ ಕಾರ್ಯವನ್ನು ಮಾಡಿಯೇ ತೀರಬೇಕು ಅಂತ ಯೋಜನೆ ಮಾಡ್ತಾರೆ. ಇದಕ್ಕಾಗಿ ಶಿವಪುರದ ರಾಷ್ಟ್ರಕೂಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಮೈಸೂರು ಬೆಂಗಳೂರು ರಸ್ತೆಯ ಪಕ್ಕದಲ್ಲಿರ್ತಕ್ಕಂತಹ ಈಡಿಗ ಸಮುದಾಯದ ತಿರುಮಲೇಗೌಡರ ಜಮೀನಿನಲ್ಲಿ ಅಧಿವೇಶನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ತಿರುಮಲೇಗೌಡರು ಕೊಪ್ಪದ ರಸ್ತೆಯಲ್ಲಿರುವ ತಮ್ಮ ಮನೆಯನ್ನು ಕಚೇರಿಯನ್ನಾಗಿ ಬಳಸ್ಕೊಳ್ಳಿ ಅಂತ ದೊಡ್ಡ ಮನಸ್ಸು ಮಾಡಿ ಬಿಟ್ಕೊಡ್ತಾರೆ. ಇದು ನಮ್ಮ ಮಂಡ್ಯದ ನೆಲದ ತಾಕತ್ತು. ಸತ್ಯಾಗ್ರಹದ ಅಧಿವೇಶನವನ್ನು ಮಾಡೋದು ಅವತ್ತಿನ ಕಾಲಕ್ಕೆ ಬಹಳ ಕಠಿಣವಾದ ಕೆಲಸ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನರು ಬರೋದಕ್ಕೆ ಮುಂದಾಗ್ತಾರೆ. ಅವರಿಗೆಲ್ಲ ಊಟ ಮತ್ತು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಮಾಡಿಕೊಟ್ಟಿದ್ದು ನಮ್ಮ ಮಂಡ್ಯದ ಹಳ್ಳಿಗಳು. ಅದರಲ್ಲೂ ಕೆರೆಗೂಡು ಕೂಡ ಒಂದು. 10,000 ಜನಕ್ಕೆ ಆಹಾರ ಒದಗಿಸೋದಕ್ಕೆ ಮಂಡ್ಯ ಜಿಲ್ಲೆಯ ಹಳ್ಳಿ ಹಳ್ಳಿಗಳಲ್ಲಿ ಹಲವಾರು ಆಹಾರ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ. ರಾಗಿ, ಬೇಳೆ, ಬಾಳೆ ಎಲೆ, ಅಡಿಕೆ ತಟ್ಟೆ, ಹೀಗೆ ಅನೇಕ ಆಹಾರ ಪದಾರ್ಥಗಳನ್ನು ಕೇಳಿದಾಗ ಕೆರಗೂಡು ಜನರು ಕೊಟ್ಟಂತಹ ಸಾಮಗ್ರಿಗಳು ಅತ್ಯಧಿಕ. ಕೆರಗೂಡು ಜನರು ಕಾಲ್ನಡಿಗೆ ಮೂಲಕ ಶಿವಪುರಕ್ಕೆ ಬಂದ ದಿನವನ್ನು ಇವತ್ತಿಗೂ ಅಲ್ಲಿನ ಕುಡಿಗಳು ಮನಬಿಚ್ಚಿ ಮಾತಾಡ್ತಾರೆ. ಇದನ್ನು ಕೇಳೋದಕ್ಕೆ ಇವತ್ತಿಗೂ ಆನಂದ ಆಗತ್ತೆ. ಕೊನೆಗೂ 1938 April 9 ಟಿ ಸಿದ್ದಲಿಂಗಯ್ಯ ಬಾವುಟವನ್ನು ಆರಿಸಿ ಮಂಡ್ಯದ ನೆಲಕ್ಕೆ ಹೋರಾಟದ ಕಿಚ್ಚನ್ನು ಹೆಚ್ಚಿಸ್ತಾರೆ. ಆಮೇಲೆ ಅವರನ್ನು ಬ್ರಿಟಿಷರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಆದರೂ ಈ ಹೋರಾಟವನ್ನು ನಿಲ್ಲಿಸ್ತಲೇ 3 ಕಾಲ ದೇಶಪ್ರೇಮಿ ಮಂಡ್ಯದ ಯುವಜನರು ಬಾವುಟವನ್ನು ಆರಿಸಿ ಅನೇಕರು ಕೂಡ ಜೈಲು ಪಾಲಾಗ್ತಾರೆ. ಇಷ್ಟೆಲ್ಲ ನಡೆದರೂ ಕೂಡ ನಾವುಗಳು ಅವತ್ತು ಹಿಂಸೆಗೆ ಮುಂದಾಗದೆ, ಪ್ರಚೋದನೆಯ ಮಾತುಗಳನ್ನೂ ಆಡದೆ ಅಹಿಂಸೆಯ ಮಾರ್ಗವಾಗಿ ಚಳುವಳಿಯನ್ನು ಮಾಡಿದ್ವು. ಇಂತಹ ನೆಲಕ್ಕೆ ನಾವಿವತ್ತು ದರೋಡೆಕೋರರನ್ನು ಒಳಗಡೆ ಬಿಟ್ಕೊಂಡಿದ್ದೀವಿ. ಜಿಲ್ಲೆಗೆ ಸಂಬಂಧನೇ ಇಲ್ದಿರೋರಿಂದ ಬುದ್ಧಿ ಹೇಳಿಸ್ಕೊಂಡು ನಮ್ಮ ಜಿಲ್ಲೆಯನ್ನು ನಾವು ಆಳಿಸ್ಕೋತಾ ಇದ್ದೀವಿ. ಇದೆಂಥ ದುರಂತ ನೀವೇ ಯೋಚನೆ ಮಾಡಿ. ಇದು ಭಾರತದ ಬಾವುಟವನ್ನು ಆರಿಸಿದಂತಹ ಜಿಲ್ಲೆ. ಆದರೆ ಇವತ್ತು ಯಾವುದೋ ಭಾಗಧ್ವಜದ ರಾಜಕೀಯದ ನಂಜಿಗೆ ಒಳಗಾಗಿ ಜಿಲ್ಲೆಗೆ ಸಂಬಂಧನೇ ಇಲ್ದಿರೋ ವಿಷಯಕ್ಕೆ ಕೆರಗೋಡು ಗ್ರಾಮದ ಘನತೆಯನ್ನು ಅರಾಜಿಗಿಟ್ಟಿರೋದು ಒಂದು ದೊಡ್ಡ ಹಾಸ್ಯಾಸ್ಪದ ಅಂತ ಅನಿಸುತ್ತೆ. ರೈತ ಚಳುವಳಿ ಸಾಮರಸ್ಯದ ಸಂಕೇತದ ನಾಡಾಗಿ ಇವತ್ತಿಗೂ ನಮ್ಮ ಮೈಸೂರು ಮತ್ತು ಮಂಡ್ಯ ಭಾಗವನ್ನು ಅನೇಕರು ಸಾಂಸ್ಕೃತಿಕ ನಾಡಾಗಿ ನೋಡ್ತಾರೆ. ಕೆರಗೋಡು ಗ್ರಾಮ ಇರಲಿ ಅಥವಾ ಮಂಡ್ಯದ ಯಾವುದೇ ಗ್ರಾಮ ಇರಲಿ, ಅದರ ಘನತೆಯನ್ನು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಮೈಸೂರು ಕರ್ನಾಟಕವನ್ನು ನಾವು ಕರಾವಳಿಯ ಕರ್ನಾಟಕದಂತೆ ಕೋಮು ಗಲಭೆಗಳ ತಾಣವಾಗಿ ಮಾಡೋದನ್ನು ತಡಿಬೇಕಿದೆ. ನಮ್ಮ ಜಿಲ್ಲೆಯನ್ನು ಐತಿಹಾಸಿಕ ನೆನಪುಗಳೊಂದಿಗೆ ಉಳಿಸ್ಕೋಬೇಕಾಗಿದೆ. ರಾಮ, ಹನುಮಂತ, ಕಾಲಭೈರವ ಎಲ್ಲರೂ ಕೂಡ ನಮ್ಮ ಎದೆಯೊಳಗಿದ್ದಾರೆ. ಅವರಿಗೆ ಕೇಸರಿಯ ಅಗತ್ಯನೇ ಇಲ್ಲ. ಕೇಸರಿಯ ಅಗತ್ಯ ಇರೋರು ಭಾರತದ ಧ್ವಜಕ್ಕೆ ಅವಮಾನ ಮಾಡೋದಿಲ್ಲ. ಹಾಗಾಗಿ ಹೊರಗ್ನವರಿಗೆ ವೈಚಾರಿಕ ಒಡೆತದಿಂದ ಬುದ್ಧಿ ಕಲಿಸಿ ಜಿಲ್ಲೆಯಿಂದ ಅವರನ್ನು ರಾಜಕೀಯವಾಗಿ ಹೊರಗಟ್ಟಬೇಕಾಗಿದೆ.
ನಮ್ಮ ಯುವಕರು ಇಂಥವರಿಂದ ದೂರ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸಾಮರಸ್ಯದ ಮಂಡ್ಯವನ್ನು ಕಾಪಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.